हाय गाइस वेलकम बैक टू माय चैनल हेगिदीरा निवेल होप निवेल चेनागिदीरा अंत अंदुकोंडिदीनि सो इवत्तिन व्लॉग्न स्टार्ट माडोण बन्नि इवत्तु नानु शिवमोग्गदिंद व्लॉग्न माड्ता इदीनि सो हे एनायितु नावु बंदिद्द दिवस ಏನು ಅಂತ ನಾನು ಇಲ್ಲಿಂದಾನೆ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ಗೋಸ್ಕರ ನೀವೆಲ್ಲ ತುಂಬ ವೇಟ್ ಮಾಡ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಸೋ ಬಂದಿದ್ದೀನಿ ಸ್ವಲ್ಪ ಸೆಟಲ್ ಆಗೋಕ್ಕೆ ಟೈಮ್ ಬೇಕು ಪಾಪುನು ಟೈಮ್ ತಗೊಳ್ತಾಳಲ್ವಾ ಸ್ವಲ್ಪ ಇಲ್ಲಿಗೆಲ್ಲ ಅಡ್ಜಸ್ಟ್ ಆಗೋದಕ್ಕೆ ಕಂಪ್ಯಾರಿಟಿವ್ಲಿ ಬೆಂಗಳೂರಿಗಿಂತ ಇಲ್ಲಿ ಬಿಸಿಲು ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಮಿಷ ಫ್ಯಾನ್ ಆಫ್ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ನಮಗೂ ಪಾಪುಗೂ ಇಬ್ಬರಿಗೂನು ಬೆಂಗಳೂರು ವೆದರು ಬೇರೆ ಥರ ಇಲ್ಲಿ ವೆದರು ಬೇರೆ ಥರ ಇಲ್ಲಿ ಬಿಸಿಲು ಅಂದರೆ ಫುಲ್ಲು ಬಿಸಿಲೇ ಆ ಥರ ಇಲ್ಲಿರುತ್ತೆ ಹಾಗಾಗಿ ನಾನು ಅವತ್ತಿನ ದಿನ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಸೊ ನೀವೆಲ್ಲ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ ನಾನು ಪಾಪುದು ಟ್ರಾವೆಲ್ ಪ್ಯಾಕಿಂಗ್ ಮಾಡುವಾಗ ವಿಡಿಯೋದಲ್ಲಿ ಈ ಫ್ಯಾನ್ ಎಲ್ಲಿ ತೊಗೊಂಡಿದ್ದು ಏನು ಇದು ಫ್ಯಾನು ಎಲ್ಲಿ ಬೈ ಮಾಡಿದ್ರಿ ಅಂತ ಸೊ ಇದು ನೋಡಿ ಎಲ್ ಇ ಡಿ ಲೈಟ್ ಕೂಡ ಬರುತ್ತೆ ಪ್ಲಸ್ ಇದರಲ್ಲಿ ಫ್ಯಾನ್ ಕೂಡ ಬರುತ್ತೆ ಎಷ್ಟು ಬೇಕಾದ್ರು ಜಾಸ್ತಿ ಮಾಡ್ಬೋದು ಎಷ್ಟು ಬೇಕಾದ್ರು ಕಮ್ಮಿ ಮಾಡ್ಬೋದು ಓಕೆ ಸೊ ಈ ಫ್ಯಾನ್ನ ನಾನು ಇಲ್ಲೇ ಇದೆ ನೋಡಿ ಡಿ ಮಾರ್ಟಲ್ಲಿ ತೊಗೊಂಡಿದ್ದು ನಾನು ಡಿ ಮಾರ್ಟಲ್ಲಿ ಇದು 500 ರೂಪೀಸ್ಗೆ ಸೆಲ್ ಮಾಡ್ತಾಯಿದ್ರು ಅಂದರೆ ಸಮ್ಮರ್ಗೆ ಅಂತ ಇದನ್ನು ಲಾಂಚ್ ಮಾಡಿದ್ರು ಅಂತ ಅನಿಸುತ್ತೆ ಇದು ಮತ್ತು ಇನ್ನೊಂದು ರೌಂಡ್ದಿತ್ತು ನಾನು ರೌಂಡ್ ತೊಗೊಳ್ಳಿಲ್ಲ ಸೊ ಹಿಂಗೆ ಪ್ಲೇಸ್ ಮಾಡೋಕೆ ಕಷ್ಟ ಅಂತ ಹೇಳಿಬಿಟ್ಟು ನಾನು ಈ ಥರ ತೊಗೊಂಡೆ ಸೊ ತುಂಬ ಯೂಸ್ ಆಗ್ತಿದೆ ನನಗಂತೂ ಬಿಕಾಸ್ ಪಾಪು ಫ್ಯಾನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಅವಳಿಗೆ ಒಂದ್ಸರಿ ಕರೆಂಟ್ ಹೋಯಿತು ಅಂದಿದ ತಕ್ಷಣ ಪದೇ 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 ಅಳೋದಕ್ಕೆ ಶುರು ಮಾಡ್ತಾಳೆ ಎದ್ದುಬಿಡ್ತಾಳೆ ಮಧ್ಯರಾತ್ರಿ ಏನಾದ್ರು ಕರೆಂಟ್ ಹೋದರೆ ಎದ್ದುಬಿಡ್ತಾಳೆ ಪಟ್ಟ ಅಂತ ಆಟಾಡ್ತಿರ್ತಾಳೆ ಆಮೇಲೆ ಅದಕ್ಕೋಸ್ಕರ ಇದೊಂದು ಪೋರ್ಟಬಲ್ ಫ್ಯಾನ್ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡಿದ್ದು ಇದ್ರದ್ದು ಯಾವುದೇ ರೀತಿ ಲಿಂಕ್ ಇಲ್ಲ ನನ್ನ ಹತ್ರ ಓನ್ಲಿ ಇದಿರೋದು ನಾನು ಡಿ ಮಾರ್ಟಲ್ಲಿ ತೊಗೊಂಡಿದ್ದು ನೀವು ಯಾರಾದರೂ ಅಲ್ಲಿಗೆ ಹೋದರೆ ತೊಗೊಳ್ಳಿ ಅಲ್ಲೇ ಇಟ್ಟಿರ್ತಾರೆ ಎಲ್ಲ ಡಿ ಮಾರ್ಟಲ್ಲೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಸೊ ತುಂಬ ಚೆನ್ನಾಗಿದೆ ನಾನು ಒಂದೊಂದ್ಸರಿ ಯೂಸ್ ಮಾಡ್ತಾ ಇರ್ತೀನಿ ಇನ್ನು ನೋಡಿ ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ A1 ಕ್ವಾಲಿಟಿ ಅಂತಲೇ ಹೇಳ್ಬೋದು ಇವಾಗ ಏನಾದ್ರು ತುಂಬ ಸಮ್ಮರ್ ಇದ್ದಾಗ ಮಗುಗೆ ಆಮೇಲೆ ನಾನು ಹಿಂಗೆ ಮುಖಕ್ಕೆ ಹಿಡಿಯಲ್ಲ ಅವಳಿಗೆ ಹಿಂಗೆ ಸೈಡಲ್ಲಿ ಇಡ್ತೀನಿ ಇಲ್ಲ ತಲೆ ಹತ್ರ ಇಡ್ತೀನಿ ಬಿಕಾಸ್ ಪಾಪುಗಳಿಗೆ ತಲೆನೇ ಬೇಗ ಜಾಸ್ತಿ ತುಂಬ ಬಿಸಿ ಇರುತ್ತಲ್ವಾ ತುಂಬ ಬೇವ್ತಾ ಇರ್ತಾಳೆ ಅದಕ್ಕೋಸ್ಕರ ಕಿರ್ಚ್ಕ್ತಾ ಇದ್ದಾಳೆ ನೋಡಿ ಶೆಕೆಗೆ ಇಲ್ಲಂತೂ ಸಿಕ್ಕಾಪಟ್ಟೆ ಕರೆಂಟ್ ತೆಗಿತಾರೆ ಶಿವಮೊಗ್ಗದಲ್ಲಿ ಇವಾಗ ಸಮ್ಮರಲ್ಲಿ ಯೂಶ್ವಲಿ ಹಾಗೆ ಈ ಕಡೆ ಎಲ್ಲ ಕರೆಂಟ್ ತೆಗಿತಾ ಇರ್ತಾರೆ ಪದೇ ಪದೇ ಆ ಥರ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಇದೆ ಫ್ಯಾನು ನಿಮ್ಮೆಲ್ರಿಗೂ ಸಖತ್ ಇಷ್ಟ ಆಯಿತು ಇದು ಓಕೆ ಆ್ಯಂಡ್ ಇನ್ನೊಂದು ಈ ಇದು ಕಂಟೈನರ್ ಬಗ್ಗೆ ಕೇಳ್ತಾ ಇದ್ರಿ ನೀವು ಏರ್ಟೈಟ್ ಕಂಟೈನರ್ ನೀವು ಎಲ್ಲಿ ತೊಗೊಂಡ್ರಿ ಅಂತ ಸೊ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ಈ ಏರ್ಟೈಟ್ ಕಂಟೈನರ್ ಕೂಡ ನಾನು ಡಿ ಮಾರ್ಟಲ್ಲೇ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಅಂದರೆ ಅವಳದು ಐಟಮ್ಸ್ಗಳು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ ಏನಾದ್ರು ಧೂಳು ಹೋಗೋದು ಸ್ಪೆಷಲಿ ನಮ್ಮ ಕೀಕಿ ಬುಜ್ಜಿ ಎಲ್ಲ ಇರ್ತಾರೆ ಮತ್ತು ಜಿರಳೆ ಎಲ್ಲ ಏನಾದ್ರು ಸೇರ್ಕೊಂಬಿಟ್ರೆ ಅಂತ ಹೇಳಿಬಿಟ್ಟು ನಾನು ಈ ಥರದ ಏರ್ಟೈಟ್ ಕಂಟೈನರ್ ತೊಗೊಂಡಿರೋದು ಸೊ ಇದನ್ನು ನಾನು ಡಿ ಮಾರ್ಟಲ್ಲೇ ತೊಗೊಂಡೆ ಡಿ ಮಾರ್ಟಲ್ಲಿ ತುಂಬ ಇರುತ್ತೆ ಇದು ಜಸ್ಟ್ 499 ಅಷ್ಟೇ ಇದಕ್ಕೆ ಅದನ್ನು ತೊಗೊಂಡಿದ್ದು ಇದೇನಂತ ಗೊತ್ತಲ್ವ ನಿಮಗೆ ಅವಳು ಸುಸು ಮಾಡಿಕೊಂಡಾಗ ಸುಸು ಮಾಡ್ಕೋಬಾರ್ದು ಅಂತ ಇದನ್ನು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ ನೆನ್ನೆ ಮತ್ತು ಇದೊಂದು ಡ್ರೆಸ್ ತೊಗೊಂಡೆ ಅವಳಿಗೆ ನಿನ್ನೆ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಸೊ ವಿಶಾಲ್ ಮಾರ್ಟಿಗೆ ಹೋದಾಗ ಪಾಪುಗೆ ಒಂದೆರಡು ಮೂರು ಡ್ರೆಸ್ಗಳನ್ನ ತೊಗೊಂಡೆ ತೋರಿಸ್ತೀನಿ ಕಾಟನ್ನು ಇಲ್ಲಿ ತುಂಬ ಸಮ್ಮರ್ ಅದಕ್ಕೋಸ್ಕರ ನೋಡಿ ಇದೊಂದು ತುಂಬ ಕ್ಯೂಟಾಗಿದೆ ಅಲ್ವಾ ಅವಳಿಗೆ ಪರ್ಫೆಕ್ಟ್ ಸೈಜ್ ಇದು ಅದಕ್ಕೆ ಇದನ್ನು ಒಂದು ತೊಗೊಂಡ್ವಿ ನೆಕ್ಸ್ಟು ಇದೊಂದು ಇದು ಕೂಡ ಕಾಟನ್ನು ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಮಾತ್ರ ಅದಕ್ಕೆ ಇದನ್ನೊಂದು ತೊಗೊಂಡೆ ಇದ್ರದ್ದು ಕಾಸ್ಟು 219 ಏನು ಬಟ್ಟೆಗಳಲ್ಲಿ ಅಂತ ಜಾಸ್ತಿ ಆಫರ್ಸ್ ಏನಿರಲಿಲ್ಲ ನಾರ್ಮಲಾಗಿತ್ತು ಅಷ್ಟೇ ಇದೊಂದು ತೊಗೊಂಡೆ ಇದು ಅಷ್ಟೇ ವೆರಿ ಸಿಂಪಲ್ ಬಟ್ ಇವಾಗ ಇವಳಿಗೆ ಸ್ವಲ್ಪ ಲೂಸ್ ಆಗ್ಬೋದೇನೋ ನೆಕ್ಸ್ಟ್ ಮಂತಿಗೆ ಫಿಟ್ ಆಗಿಬಿಡುತ್ತೆ ಈಗ ಸ್ವಲ್ಪ ಲೂಸ್ ಆಗ್ಬೋದು ಬಟ್ ಕಮ್ಮಿ ಇತ್ತು ಅಂತ ತೊಗೊಂಡೆ ಇದು ಅಷ್ಟೇ ಎಷ್ಟು ಅಂದರೆ 399 ಇತ್ತು ಚೆನ್ನಾಗಿತ್ತು ಅದಕ್ಕೆ ತೊಗೊಂಡೆ ಇನ್ನೊಂದು ಪಿಲ್ಲೋ ಕವರ್ಸ್ಗಳು ತೊಗೊಂಡ್ವಿ ಪಿಲ್ಲೋ ಕವರ್ಸ್ ನಮ್ಮನೆಯಲ್ಲಿ ಇತ್ತಲ್ಲ ಅದು 99 ರುಪೀಸ್ದು ಇದು 45ಗೆಲ್ಲ ಸಿಕ್ತು ನನಗೆ ಡಿ ಮಾರ್ಟಲ್ಲಿ ಸಾರಿ ವಿಶಾಲ್ ಮಾರ್ಟಲ್ಲಿ ಇಲ್ಲೇ ಇದೆ ನನಗೆ 49 ರುಪೀಸ್ಗೆಲ್ಲ ಸಿಕ್ಬಿಡ್ತು ಅದಕ್ಕೆ ತೊಗೊಂಡೆ ಇದನ್ನು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿನೂ ಸಖತ್ತಾಗಿದೆ ಮಾತ್ರ
ಅದಕ್ಕೆ ಇದನ್ನು ತೊಗೊಂಡೆ. ಇದು ಐದು ಪೇರ್ ತೊಗೊಂಡೆ, ನಮ್ಮನೇಲಿ ಐದು ದಿಂಬಿದೆ, ಅದಕ್ಕೆ ಐದು ಪೇರ್ ತೊಗೊಂಡಿದ್ದೀನಿ, ಯೂಸ್ ಆಗುತ್ತೆ. ಬಂದಾಗಿಂದ ಜೋಡಿಸು ಅಥವಾ ಮತ್ತೆ ತೆಗಿ, ಜೋಡಿಸು ಮತ್ತೆ ತೆಗಿ, ಜೋಡಿಸು ಮತ್ತೆ ತೆಗಿ, ಆ ಥರನೇ ಆಗುತ್ತೆ. ಪಾಪು ಒಂಥರ ಅವಳಿಗೆ ಇಷ್ಟು ಸೆಕೆ ಅವಳು ನೋಡಲಿಲ್ಲ ಅಲ್ಲ ಬೆಂಗಳೂರಲ್ಲಿ, ಒಂಥರ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ತೊಗೋತಿದ್ದಾಳೆ. ಆಮೇಲೆ ಫ್ಯಾನು ಬೇಕೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಹಾಗೆ. ಅಷ್ಟೇ, ನೀವು ಕೇಳಿದ್ರಿ ಫ್ಯಾನ್ ಬಗ್ಗೆ ಮತ್ತು ಈ ಕಂಟೈನರ್ ಬಗ್ಗೆ, ಹಾಗಾಗಿ ನಾನು ಅದರದ್ದು ವಿಡಿಯೋನ ಮಾಡಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಲಿಂಕ್ ಎಲ್ಲ ಕೇಳಬೇಡಿ, ಓಕೆ? ಲಿಂಕು ಇದು ಡೈರೆಕ್ಟ್ ಶಾಪಿಂಗ್ ಆಗಿರೋದ್ರಿಂದ ಲಿಂಕ್ ನನ್ನ ಹತ್ರ ಇರೋದಿಲ್ಲ ಯಾವುದ್ರದ್ದು. ಡಿಮಾರ್ಟ್ಗೆ ಹೋದರೆ ನಿಮಗೆ ಈ ಥರ ತುಂಬ ಸಿಗುತ್ತೆ, ನೀವು ಆರಾಮಾಗಿ ತೊಗೊಂಡು ಬಂದುಬಿಡ್ಬೋದು. ನಾವು ಯೂಶಲಿ ಶಿವಮೊಗ್ಗಕ್ಕೆ ಬರೋದೇನೆ ಜೂನ್ ಟೈಮಲ್ಲಿ, ಜುಲೈ ಟೈಮಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಸೊ ಶಿವಮೊಗ್ಗ ಮಳೆ, ಮಲೆನಾಡ್ ಮಳೆ ಅಂತ ಹೇಳಿದ್ರೆ ತುಂಬ ಇಷ್ಟ ನನಗೆ. ನಂಗೆ ಚಿಕ್ಕ ವಯಸ್ಸಿಂದನೂ ಮಳೆಯಲ್ಲಿ ನೆನೆಯೋದು, ಮಳೆಯಲ್ಲಿ ಆಟ ಆಡೋದು, ಮಳೆಯಲ್ಲಿರೋದು ಅಂದರೆ ತುಂಬಾ ತುಂಬ ಇಷ್ಟ ನನಗೆ. ಯಾವತ್ತೂ ಅದು ಬೇಜಾರೇ ಆಗಲ್ಲ, ಬೋರು ಆಗಲ್ಲ. ನಾನು ಮಳೆಗಾಲ ಮತ್ತು ಚಳಿಗಾಲ ಬಂದರೆ ಎಷ್ಟು ಬೇಕಾದ್ರೂ ಓಡಾಡ್ತೀನಿ, ಆದರೆ ಸಮ್ಮರಲ್ಲಿ ಇದ್ದಾಗ ಮಾತ್ರ ನನಗೆ ಓಡಾಡೋದೇ ಇಲ್ಲ, ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ನಾನು ಬಿಸಿಲು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಮಳೆ ಮತ್ತು ಚಳಿಗಾಲ ನಂಗೆ ತುಂಬ ಇಷ್ಟ. ಸೊ ಆ ಟೈಮಲ್ಲಿ ನಾನು ಆಫೀಸ್ ಎಲ್ಲ ಲೀವ್ ಇರಲ್ಲ ಅಲ್ವಾ, ಅವ್ರಿಗೆ ಡಿಸೆಂಬರ್ ಟೈಮಲ್ಲಿ ಆಫೀಸು ಶಟ್ ಡೌನ್ ಆದಾಗ ಅವರು ಒಂದು ಒನ್ ಮಂತು 15 days ಆ ಥರ ಲೀವ್ ಸಿಗುತ್ತೆ ಅವರಿಗೆ. ಅದು ಬಿಟ್ಟರೆ ಇಯರ್ ಫುಲ್ಲು ಅವರು ಯಾವತ್ತೂ ರಜಾನೇ ಹಾಕಲ್ಲ. ರಜಾ ಅವ್ರಿಗಿರುತ್ತೆ, ಸ್ಪೆಸಿಫಿಕ್ ಆಗಿ ಅವ್ರೇನು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಹಾಕ್ತಾರೆ ಅಷ್ಟೇ ರಜಾನ. ಅದರ್ವೈಸ್ ಅವರು ರಜಾ ಹಾಕಲ್ಲ, ಆಫೀಸ್ಗೆ ಹೋಗ್ತಾ ಇರ್ತಾರೆ, ಇಲ್ಲ ವರ್ಕ್ ಫ್ರಮ್ ಹೋಮು ಆ ಥರ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ನಾವು ಇಲ್ಲಿಗೆ ಬರೋದು ತುಂಬ 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 ರೇರು. ಒಂದು ವರ್ಷದಲ್ಲಿ ಬಂದರೆ ಒಂದು ಮಂತ್ ಕಂಪ್ಲೀಟಾಗಿ ಇಲ್ಲೇ ಇರೋ ಥರ ಬಂದುಬಿಡ್ತೀವಿ ನಾವು. ಅವರೇ ಬರ್ತಾರೆ, ಧನ್ಯಾ ದೀಪು ಇಬ್ಬರೂ, ಹಾಂ ನಮ್ಮಣ್ಣ ಅದಕ್ಕೆ ಇಬ್ಬರು ಅವರೇ ಬರ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಇಲ್ಲಿಂದ ಅಲ್ಲಿ ಬರೋದಕ್ಕೆ ಕನ್ವೀನಿಯೆಂಟ್ ತುಂಬ ಚೆನ್ನಾಗಿದೆ. ಅಂದರೆ ಟ್ರೈನಲ್ಲಿ ಬಂದುಬಿಡ್ತಾರೆ, ಟ್ರೈನಿಂದ ಇಳಿದ ತಕ್ಷಣ ಮತ್ತೆ ಮೆಟ್ರೋ ಸಿಗುತ್ತೆ, ಮೆಟ್ರೋದಲ್ಲಿ ಆರಾಮಾಗಿ ನಮ್ಮ ಮನೆಗೆ ಬರ್ತಾರೆ. ಥ್ರೂ ನಮ್ಮ ಮನೆವರೆಗೂ ಮೆಟ್ರೋ ಇರೋದ್ರಿಂದ ಅವ್ರಿಗೆ ಏನೇನೂ ಕಷ್ಟ ಆಗಲ್ಲ. ಬಟ್ ನಮ್ಮ ಮನೆಯಿಂದ ನಾವು ಇಲ್ಲಿಗೆ ಬರಬೇಕು ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕೀಕಿ ಬುಜ್ಜಿ ಇವರಿಬ್ರು ನಾವು ಮನೇಲಿ ಬಿಟ್ಟು ಬರೋದಕ್ಕಾಗಲ್ಲ, ಅವ್ರನ್ನ ಕಾರಲ್ಲಿ ಕರ್ಕೊಂಡೇ ಬರಲೇಬೇಕು. ಇವಾಗ ಪಾಪು ಬೇರೆ ಇದ್ದಾಳೆ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಟೆನ್ಷನ್ ಇತ್ತು ನಮಗೆ, ಹೆಂಗಪ್ಪ ಬರೋದು ಯಾವ ರೀತಿ ಏನು ಅಂತ. ಬಟ್ ದೆನ್ ಪಾಪು ತುಂಬ ಕೋಆಪ್ರೇಟಿವ್ ಆಗಿರೋದ್ರಿಂದ, ಅವಳು ಏನೂ ಕ್ರ್ಯಾಂಕಿ ಅಲ್ಲದೆ ಇರೋದ್ರಿಂದ ಸ್ವಲ್ಪ ನಮಗೆ ಟ್ರಾವೆಲ್ ತುಂಬ ಆರಾಮ್ ಅಂತ ಅನ್ನಿಸ್ತು. ಆ್ಯಂಡ್ ನಾವು ಫಾಸ್ಟಾಗಿ ಬರೋದು ಆ ಥರದ್ದೆಲ್ಲ ಏನಿಲ್ಲ. ಸೋಮಂದು ತುಂಬ ಸ್ಮೂತ್ ಡ್ರೈವಿಂಗು, ನಾವು ಹೈವೇ ಮೇಲೆ ಬಂದುಬಿಡ್ತೀವಿ, ಸೊ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮ್ ಸಹ ಇರ್ಬೋದು. ಆ್ಯಂಡ್ ಮನೆಯೆಲ್ಲ ಇವಾಗ ರೈಟ್ ನಾವು ಸಿಕ್ಕಾವಟೆ ಮೆಸಪ್ ಆಗಿದೆ, ಬಂದು ಸುಸ್ತಾಗಿದೆ, ಎಲ್ಲರೂ ಸುಮ್ಮನೆ ಹಾಗೆ ಕುತ್ಕೊಂಡು ಆಟಾಡ್ತಿದ್ವಿ, ಸೋಮು ಲಾಗಿನ್ ಆಗಿದ್ದಾರೆ ಅಷ್ಟೇ. ಅದಾದಮೇಲೆ ಎಲ್ಲ ರೆಸ್ಟ್ ಮಾಡಿ ಇನ್ನೇನಿದ್ರು ಹೊರಗಡೆ ಸುತ್ತೋದಷ್ಟೇ, ಯಾವ ದಿನವೂ ಗ್ಯಾಪೇ ಇಲ್ಲ, ಹೊರಗಡೆ ಸುತ್ತಬೇಕು 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 ಅಷ್ಟೇ ಇರೋ ಅಷ್ಟು ದಿನ ಇಲ್ಲಿ. ನನಗೆ ಇಲ್ಲಿ ಎರಡು ಮನೆ ಇದೆ, ಒಂದು BRP ನಲ್ಲಿ ಒಂದು ಮನೆ ಇದೆ, ಅಂದರೆ ನಾನು ಹುಟ್ಟು ಬೆಳೆದಿದ್ದ ಮನೆ. ಇವಾಗ ಅಣ್ಣ ಇರೋದು ಇಲ್ಲಿ, ಬಿಕಾಸ್ ಅಣ್ಣಂಗೆ ಕೆಲಸ ಇರೋದು ಶಿವಮೊಗ್ಗದಲ್ಲಿ, ನಮ್ಮ ಮನೆ ಇರೋದು ಅಲ್ಲಿ. ನಮ್ಮ ಮನೆ ಒಂದು ಶಿವಮೊಗ್ಗದಿಂದ ಒಂದು 20-22 kilometers ದೂರ ಆಗುತ್ತೆ, ಅಲ್ಲಿಗೂ ಹೋಗಬೇಕು. ಅಲ್ಲಿದು ವ್ಲಾಗ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಅದು ನಮ್ಮದು ಕಂಪ್ಲೀಟ್ ಕ್ವಾಟ್ರಸ್ ಮನೆ, ಅದು ಕ್ವಾಟ್ರಸ್ ಮನೆದು ನಾನು ನಿಮಗೆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ನಿಮ್ಗೆ ಇಷ್ಟ ಆಗುತ್ತೆ. ನಾನು ಹಳೆ ವ್ಲಾಗಲ್ಲಿ ಒಂದ್ಸರಿ ತೋರಿಸಿದ್ದೀನಿ ಅದನ್ನು, ಬಟ್ ಇವಾಗ ಹೆಂಗಾಗಿದೆ ಅಂತ ನಾನು ನೋಡಿಲ್ಲ. ಅದತ್ರ 2 years ಆಗ್ತಾ ಬಂತು. ಲಾಸ್ಟು ಯಾವಾಗ ನಾನು ಹೋಗಿದ್ದು ಅಂತ ಹೇಳಿದ್ರೆ, ನಾನು 5 months ಪ್ರೆಗ್ನೆಂಟ್ ಇದ್ದಾಗ ಅಮ್ಮನ ಮನೆ ಮಡ್ಲಕ್ಕಿ ಶಾಸ್ತ್ರ ಮಾಡ್ತಾರಲ್ವಾ, ಆವಾಗ ನಾನು ಬಂದಾಗ ಒಂದ್ಸರಿ ಹೋಗಿದ್ದೆ. ಅಷ್ಟು ಬಿಟ್ಟರೆ ಮತ್ತೆ ನಾವು ಯಾವತ್ತೂ ಇಲ್ಲಿಗೆ ಬಂದೇ ಇಲ್ಲ. ಇವಾಗ ಹೋದಾಗ ನಾನು ಮತ್ತೆ ನಿಮಗೆ ಆ ವ್ಲಾಗ್ನ ಅಪ್ಲೋಡ್ ಇವಾಗ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಅಂತ ಹೋಗಿಲ್ಲ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತ ಹೋಗಿದ್ದು. ನಮ್ಮನೆ ನಾವಿಬ್ಬರು ಯೂಟ್ಯೂಬರ್ಸ್ ಇರೋದ್ರಿಂದ, ನಾನು ಮತ್ತು ಧನ್ಯ ಇಬ್ಬರು ಇರೋದ್ರಿಂದ ಎಲ್ಲಿ ಹೋದ್ರೂ ವಿಡಿಯೋಸ್ ಮಾಡ್ಕೋತಾ ಇರ್ತೀವಿ ಜಾಸ್ತಿ. ನಾನು ಇಲ್ಲಿ ಡ್ರೆಸ್ ನೋಡಿದೆ, ಬಟ್ ಎಲ್ಲ ಡ್ರೆಸ್ಸು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು, 999,000 ಈ ಥರ ಇತ್ತು. ಆ್ಯಂಡ್ ಈ ಥರ ಡ್ರೆಸ್ ನಂಗೆ ಚೆನ್ನಾಗೂ ಕಾಣಲ್ಲ, ಅದಕ್ಕೆ ಸುಮ್ಮನೆ ನೋಡ್ಬಿಟ್ಟು ಬಂದೆ. ಮತ್ತು ಇನ್ನು ಒಂದು ಟ್ರೌಸರ್ ತೊಗೊಂಡೆ ಮತ್ತು ಒಂದು ಟಾಪ್ ತೊಗೊಂಡೆ ನಾನು.
ನಾನು ಹೋದ್ರೆ ಸುಮ್ಮನೆ ಅಂತೂ ಬರಲ್ಲ, ಏನಾದ್ರು ತೊಗೊಂಡ್ಲೇಬೇಕು ನಾನು. ಆ ವಿಂಡೋ ಶಾಪಿಂಗ್ ಮಾಡೋದು ಭಾರಿ ಕಡಿಮೆ, ಹೋದರೆ ಏನಾದ್ರು ಬೈ ಮಾಡಲೇಬೇಕು ಹೋಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಆ ಬಿಲ್ಲಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ, ಆಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತು ನನಗೊಂದು ಬ್ಯಾಗ್ ತುಂಬ ರಿಕ್ವೈರ್ಮೆಂಟ್ ಇತ್ತು, ನನ್ನ ಮೇಕಪ್ ಬ್ಯಾಗ್ ಇದೆಯಲ್ಲ ಅದು ಸ್ವಲ್ಪ ಹಾಳಾಗಿತ್ತು, ಒಂದು ಸ್ವಲ್ಪ ಹರಿದೋಗಿತ್ತು ಒಳಗಡೆ. ಅದಕ್ಕೋಸ್ಕರ ಇನ್ನೊಂದು ಬ್ಯಾಗ್ ಚೇಂಜ್ ಮಾಡಿಬಿಡೋಣ ಇವಾಗ ಅಂತ ಹೇಳಿಬಿಟ್ಟು ಚೆಕ್ ಮಾಡಿದ್ವಿ. 8,000 ರುಪೀಸ್ ಬ್ಯಾಗ್ ನನಗೆ ಜಸ್ಟ್ 2,800 ರುಪೀಸ್ಗೆ ಆಫರಲ್ಲಿ ಸಿಕ್ತು. ಹಂಗಾಗಿ ತೊಗೊಂಡ್ವಿ ಬ್ಯಾಗ್ನ. ಒಂದು ನಾನು ನಿಮಗೆ ತೋರಿಸ್ತೀನಿ, ಪರ್ಪಲ್ ಕಲರು. ಮುಂಚೆ ಇದ್ದಿದ್ದೊಂದು ಬ್ಲ್ಯಾಕ್ ಕಲರು, ಇವಾಗ ನಾನು ತೊಗೊಂಡಿದ್ದು ಪರ್ಪಲ್ ಕಲರು. ಚೆನ್ನಾಗಿತ್ತು, ನಂಗೆ ಅದು ರಿಕ್ವೈರ್ಮೆಂಟ್ ಇತ್ತು ಅದಕ್ಕೆ ತೊಗೊಂಡೆ ಅಷ್ಟೇ. ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಆಫರ್ಸ್ ಎಲ್ಲ ಚೆನ್ನಾಗೇ ಹಾಕ್ತಾ ಇರ್ತಾರೆ ಅಂತ ಹೇಳ್ತಾರೆ, ಬಟ್ ಬಟ್ಟೆಗಳಿಗೆ ಯಾವುದು ಅಂತ ಏನು ಆಫರ್ ಇರಲಿಲ್ಲ. ಮತ್ತು ಈ ಕಡೆ ಸ್ನ್ಯಾಕ್ಸ್ ಏನಾದ್ರು ತೊಗೊಳ್ಳೋಣ ಅಂತ ಬಂದ್ವಿ. ಸ್ನ್ಯಾಕ್ಸ್ ತೊಗೊಳ್ಳೋದಕ್ಕೆ ಒಂದು ಎರಡು ಮೂರು ತೊಗೊಂಡ್ವಿ ಅಷ್ಟೇ, ತುಂಬ ಏನು ತೊಗೊಳ್ಳಿಲ್ಲ. ಸ್ನ್ಯಾಕ್ಸ್ಗಳು ನಾವೇನು ತಿನ್ನಲ್ಲ, ಯಾಕಂದರೆ ಇನ್ಸ್ಟೆಂಟಾಗಿ ಅಲ್ಲೇ ಮನೇಲಿ ಮಾಡ್ಕೊಂಡು ಮಾಡ್ಕೊಂಡು ತಿಂತೀವಿ. ಬೋಂಡ ಆಗಿರಲಿ ಅಥವಾ ಪಕೋಡ ಆಗಿರಲಿ, ಏನಾದರೂ ಮೊಟ್ಟೆ ಬೋಂಡ ಅದು ಇದು ಏನಾದ್ರು ಮಾಡ್ತೀನಿ ನಾನು. ನಾನು ಅಮ್ಮನೂ ಮಾಡ್ತಾರೆ, ಇನ್ಸ್ಟೆಂಟಾಗಿ ಮಾಡ್ಕೊಂಡು ಹಂಗೆ ತಿಂದ್ಬಿಡ್ತೀವಿ. ಇಲ್ಲಿ ಸಿಕ್ಕಿದ್ರು ಖಾರ ಈ ಥರದ್ದೆಲ್ಲ ಸಿಗತ್ತೆ ಅಲ್ವಾ, ಸೊ ಹಂಗಾಗಿ ಮಾಮೂಲಿ ಅದನ್ನು ಮನೇಲೇ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಮನೇಲಿ ಹೋಗಿ ತಿಂತೀವಿ. ಬಿಸ್ಕೆಟ್ಸು ಕಾಫಿಗೆ ಮತ್ತು ಮಫಿನ್ಸ್ ಅದನ್ನು ತೊಗೊಂಡ್ಬಿಡಿ ಅಷ್ಟೇ. ಇದು ಚೆನ್ನಾಗಿರುತ್ತೆ, ಟ್ರೈ ಮಾಡಿದ್ಯಾ ಇದು ಯಾವತ್ತಾದ್ರು ನೋಡಿ. ಇದೇ ಬ್ಯಾಗ್ ನಾನು ತೊಗೊಂಡಿದ್ದು, ಪರ್ಪಲ್ ಕಲರ್ ಸಕ್ಕತ್ತಾಗಿತ್ತು ಬ್ಯಾಗ್ ಮಾತ್ರ, ನಂಗೆ ಇಷ್ಟ ಆಯಿತು ತುಂಬ. ಸೋಮು ನಾವು ಒಂದ್ಸರಿ ಒರೈನ್ ಮಾಲಲ್ಲಿ ನೋಡಿದ್ವಿ, ಬಟ್ ಅದು ಕಾಸ್ಟ್ಲಿ ಹೇಳಿದ್ರು, ಅದಕ್ಕೆ ಇಲ್ಲಿ ತೊಗೊಂಡ್ವಿ. ಚೆನ್ನಾಗಿದೆ. ಮತ್ತು ವಿಶಾಲ್ ಮಾರ್ಟ್ ಹತ್ರ ಒಂದು ಪಾನಿಪುರಿ ಅಂದರೆ ಗೋಲ್ಗಪ್ಪ ಶಾಪ್ ಇದೆ. ನಾನು ಇಲ್ಲಿಗೆ ಬಂದಾಗೆಲ್ಲ ಕಂಪಲ್ಸರಿ ಇಲ್ಲಿ ಗೋಲ್ಗಪ್ಪ ತಿಂದೆ ತಿಂತೀನಿ, ಬಿಕಾಸ್ ಸೇಮ್ ಟು ಸೇಮ್ ಬೆಂಗಳೂರು ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ತಿಂತೀನಿ. ನೋಡಿ ಇದೆ ವಿಶಾಲ್ ಮಾರ್ಟು, ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್ಸ್ನ ಹಾಕಿದ್ದಾರೆ. ಆಮೇಲೆ ನನಗೆ ಇವತ್ತು ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ಬಟ್ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರೆತೆ. ಅವರೇ ತುಂಬ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾನೆ ಇದ್ದರು, ಮಾತಾಡೋ ಟೈಮಲ್ಲಿ ಕೇಳಿಸ್ಕೊಳ್ತೀರಾ ವೀಡಿಯೋ ಮಾಡಿದ್ರೆ ಅದೊಂಥರ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ನಂಗೆ ತುಂಬ ಖುಷಿ ಆಯಿತು. ಯೂಶ್ವಲಿ ಏನಾಗುತ್ತೆ ಅಂದರೆ ನಾವು ಹೊರಗಡೆ ಹೋದಾಗೆಲ್ಲ ನೋಡ್ತಾ ಇರ್ತಾರೆ ನಮ್ಮನ್ನೇ, ಆದರೆ ಮಾತಾಡ್ಸೋದಿಲ್ಲ. ಅಯ್ಯೋ ಏನು ಅನ್ಕೋತಾರೋ ಏನೋ ಅಂತ, ಆ ಥರ ಏನೂ ಅನ್ಕೊಳ್ಳಲ್ಲ. ನೀವು ಯಾರು ನೋಡಿದ್ರೆ ಬಂದು ಮಾತಾಡ್ಸಿ ನನ್ನನ್ನು, ನಂಗೆ ಖುಷಿಯಾಗತ್ತೆ. ನಾನು ಅವಾಗ ವೀಡಿಯೋಸ್ ಮಾಡ್ಕೋಬೋದು, ವೀಡಿಯೋಸ್ ಮಾಡಿಕೊಂಡು ನಾನು ನನ್ನ ಬ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು ಅದನ್ನು. ನಾನೇನು ಆ ಥರ ಏನೂ ಅಂದ್ಕೊಳ್ಳೋದಿಲ್ಲ. ನಾನು ನಾರ್ಮಲಾಗಿ ನೀವು ಹೇಗಿರ್ತೀರಾ ಅದೇ ಥರ ಇರ್ತೀನಿ. ಪಬ್ಲಿಕಲ್ಲೂ ಕೂಡ ನಾನೇನು ಡಿಫ್ರೆಂಟಾಗಿ ಬಿಹೇವ್ ಮಾಡಲ್ಲ. ಸೊ ನೀವು ಯಾವಾಗಲೂ ಬಂದು ನನ್ನ ಮಾತಾಡಿಸ್ಬೋದು. ಅದು ಫಸ್ಟು ಸೋಮು ನೋಟಿಸ್ ಮಾಡ್ತಾರೆ, ಅವ್ರು ನಿನ್ನೇ ನೋಡ್ತಾ ಇದ್ರು ಅಂತ ನನಗೆ ಆಮೇಲೆ ಹೇಳ್ತಾರೋ ಅವರು. ಸೊ ನೀವು ಬಂದು ನನ್ನ ಮಾತಾಡಿಸಿದ್ರೆ ನನಗೆ ಇನ್ನೂ ಖುಷಿಯಾಗತ್ತೆ. ಇನ್ಸ್ಟೆಡ್ ಆಫ್ ನನ್ನೇ ನೋಡ್ತಾ ಸ್ಟೇ ಮಾಡ್ತಾ ಇರೋದಕ್ಕಿಂತ ಬಂದು ನನ್ನ ಮಾತಾಡಿಸ್ದಾಗ ನನಗೆ ತುಂಬ 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 ಖುಷಿಯಾಗುತ್ತೆ. ಇವತ್ತು ಅಷ್ಟೇ ನನಗೆ ಸಖತ್ ಖುಷಿ ಆಯಿತು. ಅವ್ರು ನನ್ನ ಆಪೋಸಿಟಲ್ಲೇ ಕುತ್ಕೊಂಡಿದ್ರು, ಬಟ್ ಆಮೇಲೆ ನಂಗೆ ಗೊತ್ತಾಗಿಲ್ಲ ಅವರೇ ಬಂದು ಮಾತಾಡಿಸಿದ್ರು ನನ್ನನ್ನು. ಶಿವಮೊಗ್ಗದಿಂದ ನನ್ನ ಬ್ಲಾಗ್ ನೋಡ್ತಾ ಇದ್ದಾರೆ ಅವರು ಅಂದರೆ ನನಗೆ ನನ್ನ ಬ್ಲಾಗಿಂದ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ತುಂಬಾನ ತುಂಬ ಖುಷಿ ಆಯಿತು. ನೋಡಿ ಅಲ್ಲಿ ಆಪೋಸಿಟಲ್ಲಿ ಕುತ್ಕೊಂಡಿದ್ದಾರಲ್ಲ ಅವರು, ಬಟ್ ನಾನು ಅವಾಗ ಅವ್ರು ಮಾತಾಡಿಸ್ಲಿಲ್ಲ, ಅವ್ರು ಹೋಗೋ ಟೈಮಲ್ಲಿ ಬಂದು ನನ್ನ ಹತ್ರ ಮಾತಾಡಿಸಿದ್ರು. ನಂಗೆ ಸಖತ್ ಖುಷಿ ಆಯಿತು. ಇಲ್ಲಿ ಒಂದು ಪಿಜ್ಜಾ ತೊಗೊಂಡಿದ್ವಿ, ಒಂಥರ ಇದು ಚೆನ್ನಾಗಿತ್ತು, ಸಿಂಪಲಾಗೆ ಚೆನ್ನಾಗಿತ್ತು. ಆ್ಯಂಡ್ ಧನ್ಯಾ ಮೊಮೋಸ್ ತೊಗೊಂಡಿದ್ದಾಳೆ. ಅದಾದಮೇಲೆ ಇನ್ನೊಂದು ಚಿಕನ್ದು ಏನೋ ಒಂದು ತೊಗೊಂಡ್ವಿ, ಚಿಕನ್ ಐಟಮ್ಸ್ ಎಲ್ಲ ಏನೋ ಒಂದು ತೊಗೊಂಡ್ವಿ, ಅದು ಚೆನ್ನಾಗಿತ್ತು. ಬಂದಾದ್ಮೇಲೆ ಎಲ್ಲ ಕುತ್ಕೊಂಡು ಊಟ ಮಾಡಿ ಒಟ್ಟಿಗೆ. ಅದಾದ್ಮೇಲೆ ನಾವು ಕಾರ್ಡ್ಸ್ ಆಡ್ತಾ ಇದ್ವಿ. ಅವ್ರದೇ ರೂಲ್ಸ್ ನಮ್ದೇ ರೂಲ್ಸ್, ನಾವು ಹೇಳಿದ್ದೆ ಆಟ ಆ ತರ ಇದು, ಯಾಕಂದ್ರೆ ನನಗೂ ಆಡಕ್ ಬರಲ್ಲ, ಸೋಮುಗೂ ಆಡಕ್ ಬರಲ್ಲ. ಸೊ ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳ್ಕೊಂಡು ಇದ್ರಲ್ಲಿ ಆಟ ಆಡ್ತಾ ಇದ್ವಿ. ಚೆನ್ನಾಗಿತ್ತು. ಧನ್ಯವಾದ ಅಪ್ಪ ಅಮ್ಮ ಎಲ್ಲ ಬಂದಿದ್ರು, ಧನ್ಯವಾದ ಅಪ್ಪ ಅಮ್ಮ, ನಮ್ಮಅಮ್ಮ ಎಲ್ಲ ಕುತ್ಕೊಂಡು ಎಲ್ಲ ಚೆನ್ನಾಗಿ ಮಾತಾಡಿದ್ದಕ್ಕೆ ಹೊರಗಡೆ ಸ್ಪೇಸು ಚೆನ್ನಾಗಿತ್ತು. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಾತ್ರ.
ತುಂಬಾ ಅಂದ್ರೆ ತುಂಬಾ ದಿನದ ಮೇಲೆ ಬಂದಿರೋದಲ್ವಾ, ಹಾಗಾಗಿ ನಂದು ಮಾತು ಮುಗ್ಯಲ್ಲ, ನಿದ್ದೆನೂ ಬರ, ನಿದ್ದೆ ಮಾಡೋದು ಲೇಟು 12 ಗಂಟೆ. ಯೂಶುವಲಿ ಫ್ಯಾಮಿಲಿ ಗ್ಯಾದರ್ಸ್ ಅಂದ್ರೇನೆ ಆ ಥರ ಅಲ್ವಾ, ಒಂಥರ ಟೈಮ್ ಸ್ಪೆಂಡ್ ಮಾಡೋದು ಅದೇ ಬೇರೆ ಥರನೇ ಇರುತ್ತೆ. ಸೊ ನಿಮಗೆ ಹೆಂಗೆ ಅನಿಸುತ್ತೆ ಹೇಳಿ, ನೀವು ಫ್ಯಾಮಿಲಿ ಜೊತೆಗೆ ಹೋದಾಗ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಯಿತಾ. ಯೂಶುವಲಿ ನನಗಂತೂ ಇಲ್ಲಿಗೆ ಬಂದರೆ ತುಂಬ ನಾಸ್ಟಾಲ್ಜಿಕ್, ನನಗೆ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗ್ತಿರುತ್ತೆ ನಾವು ಎಲ್ಲೆಲ್ಲಿ ಓಡಾಡ್ತಿದ್ವಿ, ಕಾಲೇಜ್ ಡೇಸಲ್ಲಿ ಎಲ್ಲೆಲ್ಲಿ ಓಡಾಡ್ತಿದ್ವಿ, ಸ್ಕೂಲ್ ಡೇಸಲ್ಲಿ ಎಲ್ಲೆಲ್ಲಿ ಓಡಾಡ್ತಾ ಇದ್ವಿ ಏನು ಅಂತ. ನಂಗೆ ತುಂಬ ನಾಸ್ಟಾಲ್ಜಿಕ್ ನಮ್ಮ ಊರಿಗೆ ಬಂದುಬಿಟ್ರೆ. ನಾನು ಇನ್ನು ನನಗೆ ಇಲ್ಲಿ ಶಿವಮೊಗ್ಗಕ್ಕಿಂತ ಶಿವಮೊಗ್ಗ ನಂದು ಕಾಲೇಜ್ ಅಷ್ಟೇ ನಾನು ಮಾಡಿದ್ದು, ಬಟ್ ನಮ್ಮ ಊರಿದೆಯಲ್ಲ ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಊರಿದೆಯಲ್ಲ, ಅಲ್ಲಿಗೆ ಹೋದರೆ ನಂಗೆ ಇನ್ನೂ ತುಂಬ ನೆನಪು, ತುಂಬ ಮೆಮೊರೀಸು, ತುಂಬ ಫ್ರೆಂಡ್ಸ್ ಎಲ್ಲ ನನಗೆ ಇರೋದಿಲ್ಲ ಅಲ್ಲೇ, ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ. ಇವಾಗ ಬೆಳಗ್ಗೆ ದೋಸೆ ಮಾಡಿದ್ವಿ, ಧನ್ಯ ದೋಸೆ ತಿಂತಾ ಇದ್ದೀವಿ, ದೋಸೆ ಮತ್ತು ಆಲೂಗಡ್ಡೆ ಪಲ್ಯ. ಧನ್ಯ ಅವ್ರ ಅಮ್ಮ ಮತ್ತು ಅವಳು ಸೇರಿಕೊಂಡು ಮಾಡಿದ್ದು. ಇವಾಗ ಮತ್ತೆ ತಿರ್ಗಾ ಪಾಪುನು ಫುಲ್ಲು ನಿದ್ದೆ ಮಾಡ್ತಾನೆ ಇದ್ಲು, ಯಾಕೋ ಗೊತ್ತಿಲ್ಲ ತುಂಬ ಹೊತ್ತಾಗಿತ್ತು ಅವಳು ಎದ್ದೇ ಇಲ್ಲ, ಮಲಗ್ಬಿಟ್ಟಿದ್ಲು ಆರಾಮಾಗೆ. ಆಮೇಲೆ ನಾನು ನಿಮಗೆ ಹೇಳಿದ್ದೆ ನಾನು ಇಲ್ಲಿಗೆ ಬರೋದೇ ಮಳೆಗೋಸ್ಕರ, ಮಳೆಗಾಲ ಶುರುವಾದ್ರೇ ನಾನು ಇಲ್ಲಿಗೆ ಬರೋದು ಅಂತ. ನಿನ್ನೆ ಜೋರಾಗೇ ಜೋರಾಗಿ ಮಳೆ ಬಂತು, ನಾನು ಎಷ್ಟು ಆಟ ಆಡಿದ್ದೀಗುತ್ತ ಮಳೆ ನನಗೆ ಮಾತ್ರ. ನಿಮ್ಗೆ ಅನ್ನಿಸ್ಬೋದು ಬಾಣಸಿಗೆ ನಿಮ್ಗೆ ನೆನೀತಾ ಇದ್ದಾರೆ ಮನೇಲಿ ಅಂತ, ಮತ್ತು ನನಗೆ ಡ್ರೀಮ್ ಆಗಿತ್ತು ನಿಜವಾಗ್ಲೂ ತುಂಬಾ ತುಂಬ ಮಳೆ ಬಂದ ನಾನು ನೆನಿಬೇಕು ಅಂತ. ಇವಾಗ ಆನೆಕಲ್ಲೆಲ್ಲ ಬೀಳ್ತಾಯಿತ್ತು, ಬಟ್ ಸ್ವಲ್ಪ ತಲೆ ಮೇಲೆ ತಪ್ಪ ಅಂತ ಬಿದ್ದಂಗೆ ಆಯಿತು, ಮತ್ತೆ ನಾರ್ಮಲಾಗಿ ಮಳೆ ಬರ್ತಾ ಇತ್ತು. ಚೆನ್ನಾಗಿ ನೆನಪಿ ನಾನು ಸೋಮು ಇಬ್ಬರು ಅಷ್ಟೊಂದು ಮಳೆನ ಅಷ್ಟು ಝೂಮಲ್ಲಿ ನೋಡಿದ್ದು ತುಂಬ ವರ್ಷದ ಮೇಲೇ ಅಂತ ಹೇಳ್ಬೋದು. ಯಾಕೆ ಅಂದರೆ ಒಂದು ಏಜಿಗೆ ಬಂದಾಗ ನಾವು ಅದನ್ನೆಲ್ಲ ಖುಷಿ ಪಡೋದನ್ನೇ ಬಿಟ್ಬಿಡ್ತೀವಿ, ಏ ಮಳೆ ಬರ್ತಿದೆಯಲ್ಲ ಬಿಡು ಅಂತ ಬೈಕೊಳ್ಳೋದೇ ಜಾಸ್ತಿ ಆಗುತ್ತೆ, ಹೊರತು ನಾವು ಯಾವತ್ತೂ ಅದನ್ನು ಎಂಜಾಯ್ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ. ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ನೂ ಎಂಜಾಯ್ ಮಾಡಬೇಕು, ನಂದು ಪಾಲಿಸಿ ಅಷ್ಟೇ. ಈವನ್ ಸೋಮನು ಅಷ್ಟೇ, ನನ್ನ ಜೊತೆಗೆ ಅಷ್ಟೇ ಖುಷಿಯಾಗಿ ಮಳೆಯಲ್ಲಿ ನೆನ್ವಿ ಮಾತ್ರ. ಅಂದರೆ ಅದಕ್ಕೆ ಬರೋಕ್ಕಿಂತ ಮುಂಚೆ ಇನ್ನೂ ಜೋರಾಗಿ ಬಿಸಿಲು ಬರ್ತಾಯಿತ್ತು, ಅದಕ್ಕೆ ನಮಗೆ ಈ ಸೆಕೆನೂ ಆಗ್ತಿತ್ತಲ್ವಾ ಹಂಗೆ ನೆನ್ಪಿಡೋಣ ಚೆನ್ನಾಗೆ ಅಂತ ಹೇಳ್ಬಿಟ್ಟು ಸಕ್ಕದಾಗಿ ಆಟ ಆಡಿದ್ವಿ. ಆ್ಯಂಡ್ ಅವ್ರ ಮನೆ ಮುಂದೆ ಜಾಗನೂ ದೊಡ್ಡದಾಗಿದೆ ಮಾತ್ರ, ತುಂಬ ಅಂದರೆ ತುಂಬ ನೆನ್ವಿ. ಧನ್ಯ ಬರಲಿಲ್ಲ, ಬಿಕಾಸ್ ಅವಳಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಮಳೆಯಲ್ಲಿ ನೆನಿಬೇಕು ಅಂತ ಎಲ್ಲ ಅವಳಿಗೆ ಇಷ್ಟ ಆಗಿಲ್ಲ. ಬಟ್ ಧನ್ಯ ನಾಯಿ ಮರಿ ಇದೆಯಲ್ಲ ಝೂಝು, ಅದು ನಮ್ಮ ಜೊತೆಗೆ ಬಂದು ಆಟ ಆಡ್ತಾ ಇತ್ತು ಚೆನ್ನಾಗೆ. ಯಾವ ತರ ಮಳೆ ಬರ್ತಾ ಇದೆ ನಾನು ಹೇಳದ್ನಲ್ಲ, ಫುಲ್ಲು ಜೋರಾಗಿ ಮಳೆ, ಜೋರ್ ಗಾಳಿ, ನಾವೇ ನಿಂತಿದ್ರೆ ನಮ್ಮನ್ನೇ ತಳ್ಕೊಂಡು ಹೋಗೋ ಥರ ಮಳೆ ಬರ್ತಾ ಇತ್ತು. ನನಗೆ ಮಳೆಯಲ್ಲಿ ನೆನೆಯಕ್ಕಂದರೆ ಸಖತ್ 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 ಇಷ್ಟ, ನಿಮಗೂ ಹಂಗೇನಾ ಅಂತ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸೊ ಚಿಕ್ಕ ವಯಸ್ಸಲ್ಲಂತೂ ಎಲ್ಲರೂ ಯೂಶ್ವಲಿ ನೆನ್ನೆ ನೆನೆದಿರ್ತೀವಿ ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ, ಬಟ್ ದೊಡ್ಡವರಾದ್ಮೇಲಂತೂ ನೆನೆಯೋದಿರಲಿ ಅಲ್ಲಿ ಹೊರಗೆ ಹೋಗೋಕ್ಕೆ ಇಷ್ಟಪಡಲ್ಲ ಯಾರೂ, ಅಯ್ಯೋ ಮಳೆನಾ, ಮಳೆಯಲ್ಲಿ ಯಾರು ಓಡಾಡ್ತಾರಪ್ಪ ಅಂತ ಅನಿಸ್ತಿರುತ್ತೆ. ಬಟ್ ನಿಮಗೆ ಇವಾಗೂ ಆ ಥರ ಇಷ್ಟನಾ ಮಳೆಯಲ್ಲಿ ನೆನೆಯೋದಕ್ಕೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ನೋಡಿ ಎಷ್ಟು ಜೋರಾಗಿ ಮಳೆ ಗಾಳಿ ಎಲ್ಲ ಬೀಸ್ತಾ ಇದೆ ಹೊರಗಡೆ, ಆಪೋಸಿಟಲ್ಲಿ ಮನೆ ಏನು ಇದ್ದೇ ಇರೋದ್ರಿಂದ ಆ ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಬ್ಲಾಗ್ನ ನೀವು ನೋಡ್ತಾ ಇದ್ದೀರಾ, ಬಟ್ ತುಂಬ ಸಬ್ಸ್ಕ್ರೈಬರ್ಸು ಆಗ್ತಾಯಿಲ್ಲ,
ತುಂಬಾ ಶೇರ್ ಕೂಡ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ನೀವುಗಳೇ ಸ್ವಲ್ಪ ಜನ ಕಾಮೆಂಟ್ ಮಾಡ್ತೀರಾ ನೀವು ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತೀರಾ ಬಟ್ ನಿಮಗೆ ನೋಡಿ ಯು ಡಿಸರ್ವ್ ಮೋರ್ ಸಕ್ಸೆಸ್ ಮತ್ತೆ ಮೋರ್ ಸಬ್ಸ್ಕ್ರೈಬರ್ಸ್ ಅಂತಾನೂ ಹೇಳ್ತಾ ಇದ್ರಿ ಅದು ಆಗಬೇಕು ಅಂದರೆ ನೀವು ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆಲ್ಲ ಹೇಳಬೇಕು ಅಲ್ವಾ ಕಂಟೆಂಟ್ ಚೆನ್ನಾಗಿದ್ದಾಗ ನನಗೆ ನೀವು ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನಿಮಗೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಓಕೆನಾ ಯೂಶ್ವಲಿ ನಾನು ಕಂಟೆಂಟ್ ಇಲ್ದಿರ ನಾನು ಸಣ್ಣ ಸಣ್ಣ ವಿಡಿಯೋನ ಅಪ್ಲೋಡೇ ಮಾಡೋದಿಲ್ಲ ನಿಮಗೆ ಗೊತ್ತು ಅದು ನಾನು ಎಲ್ಲ ವಿಡಿಯೋಸಲ್ಲೂ ಏನಾದರೂ ಒಂದು ವಿಷಯನ ಇಟ್ಕೊಂಡು ನಾನು ಅಪ್ಲೋಡ್ ಮಾಡಿರ್ತೀನಿ ಸುಮ್ಮನೆ ಇವತ್ತು ಹಾಕಬೇಕು ಇವತ್ತು ಹೋಗಬೇಕು ವಿಡಿಯೋ ಅನ್ನೋ ಥರ ನಾನು ಯಾವತ್ತೂ ಅಪ್ಲೋಡ್ ಮಾಡಿಲ್ಲ ನಿಮಗೆ ಗೊತ್ತು ಅಷ್ಟು ಜೆನ್ಯೂನ್ ಆಗಿ ನಾನು ನಿಮ್ಮ ಜೊತೆ ಕನೆಕ್ಟ್ ಆಗಿ ವಿಡಿಯೋಗಳನ್ನ ಮಾಡ್ತಾ ಇರೋದು ಹಾಕ್ತಾ ಇರೋದು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಕಂಟೆಂಟ್ ಅಂತ ನಾನು ಅಂದ್ಕೊತೀನಿ ಓಕೆ ಗಾಯ್ಸ್ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಬ್ಲಾಗ್ನ ನೋಡ್ತಾ ಇರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್